ಹೋರಾಟ ಎತ್ತೇನಿದೆಯಲ್ಲ ಇದೇ ವ್ಯಾಖ್ಯಾನ ಮಾಡ್ತದೆ ಅಂತ ಹೇಳಿದ್ರು ಅಂತ. ಅವ ಇವ್ರಿಗೆ ಅಸೂಯ ಬಂತು, ನಾವು ಎಲ್ಲ ಸನ್ಯಾಸ್ತಾಳಿ ವೃತ ನಿಯಮ ಎಲ್ಲ ಮಾಡ್ತಾ ಇದ್ದು ನಮಗೆ ಹೇಳಿಲ್ಲ ಇದೇನು ವ್ಯಾಖ್ಯಾನ ಮಾಡುದು, ಶಾಪ್ ಕೊಡ್ತಾರಂತ ಎತ್ತಿಗೆ. ಆವಾಗ ಶ್ರೀಮದಾಚಾರ್ಯರು ಅದರ ಕಿವಿಯೊಳಗೆ ದ್ವಾದಶ ಸ್ತೋತ್ರ ಹೇಳಿ ಅದಕ್ಕೆ ಬದುಕನ್ನು ನೀಡ್ತಾರೆ. ಆಮೇಲೆ ಎತ್ತಿನ ದೇಹ ಬಿಟ್ಟ ಮೇಲೆ ಎಲ್ಲಿ ಅವತಾರ ಮಾಡ್ಬೇಕು ನಾನು ಅಂತ ವಿಚಾರ. ಅದಕ್ಕೆ ಸಾಮಾನ್ಯ ಪಂಡಿತರ ಮನೆಯಲ್ಲಿ ಅಂತೂ ಪಂಡಿತರ ಪರಂಪರೆ ಇದ್ದೇ ಇರ್ತದೆ. ಅದಕ್ಕೆ ಅತೀ ಸಾಮಾನ್ಯರಲ್ಲಿ ಅವತಾರ ಮಾಡಿ ನನ್ನ ಬುದ್ಧಿಯನ್ನು ನಾನು ವಿಕಾಸಗೊಳಿಸಬೇಕು ಅನ್ನೋ ಸಲುವಾಗಿ ಆಗಿನ ಕಾಲದಲ್ಲಿ ರಘುನಾಥರಾವ್ ದೇಶಪಾಂಡೆ ಅಂತ ಇರ್ತಾರೆ, ಹೆಂಡತಿ ಸಖುಬಾಯಿ ಅವರು ಇಲ್ಲೇ ಎಲ್ಲಿ ಯಾವುದದು ಮಂಗಳವೇಡಿ ಅನ್ನುವಂಥ ಗ್ರಾಮದಲ್ಲಿ ಇರ್ತಾರೆ. ಇರ್ತಾ ಇರ್ತಾರೆ, ಒಂದು ದಿವಸ ಅವರಿಗೆ ಏನಾಯ್ತು ಅಂದರೆ ಸಂತಾನದ ಬಯಕೆ ಆಯ್ತು, ಹುಟ್ಟಿದ ಸಂತಾನ ಎಲ್ಲ ತೀರ್ಕೊಂಡು ಹೋಗ್ಬೇಕಂತೆ. ಅದಕ್ಕೆ ಸಂತಾನ ಪಡಿಬೇಕಲ್ಲ ಅಂತ ಹೇಳಿ ಪಂಡರಪುರಕ್ಕೆ ಬಂದರು. ಪಂಡರಪುರಕ್ಕೆ ಬಂದು ಅಲ್ಲಿ ಪಾಂಡುರಂಗನನ್ನು 12 ವರ್ಷ ಸೇವಾ ಮಾಡ್ತಾರೆ. 12 ವರ್ಷ ಸೇವಾ ಮಾಡಿದಾಗ ಹುಟ್ಟಿದ ಮಕ್ಕಳೆಲ್ಲ ತೀರ್ಕೊಂಡು ಹೋಗ್ತಿರ್ತಾವ, ಇದು ಹುಟ್ಟಿದೆ ಇದು ಚಿರಂಜೀವಿ ಆಗಲಿ ಒಳ್ಳೆ ಆಯುಷ್ಯವಂತನಾಗಲಿ ಅನ್ನೋ ಸಲುವಾಗಿ ಧುಂಡೋಪಂಥ ಅಂತ ನಾಮಕರಣ ಮಾಡ್ತಾರೆ. ಗುಂಡಗಲ್ಲ ಅಂತ ಗುಂಡಪ್ಪ ಗುಂಡಪ್ಪ ಅಂತ ಹುಚ್ಚಪ್ಪ ಗುಂಡಪ್ಪ, ಹುಚ್ಚ ಆದ್ರೂ ಬದುಕಲಿ ಗುಂಡ ಆದ್ರೂ ಬದುಕಲಿ ಅನ್ನಂಗ ಏನಪ್ಪ ಅಂದ್ರೆ ಧುಂಡೋಪಂಥ ಅಂತ ನಾಮಕರಣ ಮಾಡಿದ್ರು. ದೊಂಡೋಪಂಥನಿಗೆ ಜಾತಕರ್ಮ ಆಯ್ತು, ನಾಮಕರಣ ಆಯ್ತು, ಉಪನಯನ ಆಯ್ತು. ಪ್ರಾಚೀನ ಕಾಲದ ಆಗರ್ಭ ಶ್ರೀಮಂತಿಕೆ ಇವರಿಗೆ ಕಾಂತಾಯುಗ್ಮೆ ಕನಕವಲಯ ಚಾರ್ವಶೇಷ ಪ್ರತೀಕೆ ಅಂತ ಹೇಳ್ತಾರೆ. ಅಂತ ಆಗರ್ಭ ಶ್ರೀಮಂತಿಕೆ 12-10 ವಯಸ್ಸಿಗೆ ಮದುವೆ ಆಗಿದೆ. ತಾರುಣ್ಯ ಒಳ್ಳೆ ರಭಸ ಆಗರ್ಭ ಶ್ರೀಮಂತಿಕೆ, ಮನೆಯಲ್ಲಿ ಆಳು ಹೋಳು ಆನೆ ಕುದುರೆ ಎಲ್ಲ ಪಶು ಸಂಪತ್ತು.